ವಿಜೇಂದ್ರ ರಾಜ್ಯಾಧ್ಯಕ್ಷ ಆದ ತಕ್ಷಣ ಅಸಮಾಧಾನ ಅಸಮಾಧಾನ ಒನ್ ಟೀಮ್ ಅಸಮಾಧಾನ ಅಂತಿತ್ತು ಯೋಗೇಶ್ವರರು ಅರವಿಂದ್ ಬಿಲ್ಲದ್ದು ಯತ್ನಾಳು ರಮೇಶ್ ಜಾರಕಿಹೊಳಿ ಅಸಮಾಧಾನ ಅಂತಿದ್ರು ವಚನ ರಾಜ್ಯಾಧ್ಯಕ್ಷರಾಗಿ ಪ್ರಮಚನ ಸ್ವೀಕಾರ ಮಾಡಬೇಕಾರೆ ಯೋಗೇಶ್ವರ್ ಬಂದ್ ಜಾಯಿನ್ ಆದರು ವಿಶ್ ಮಾಡಿದ್ರು ವಿಜೇಂದ್ರ ಅವ್ರಿಗೆ ಹಳೆದೆಲ್ಲ ಮರ್ತುಪಡೋಣ ಮುಂದೆ ನೋಡ್ಕೊಂಡು ಹೋಗೋಣ ರಾಜಕೀಯದಲ್ಲಿ ಅಂತ ಇಬ್ಬರು ಒಬ್ಬೊಬ್ಬರು ಹಗ್ ಮಾಡ್ಕೊಂಡು ಅವ್ರ ರಾಜಕೀಯ ವೈರತ್ವನ ಮರ್ತ್ರು ಶಾ ವಿರೋಧ ಪಕ್ಷದ ನಾಯಕನ ಕಾರ್ಯಕ್ರಮ ಐ ಟಿ ಸಿ ಗಾಡಿನ ಓಟ್ಲಿಂದ ರೊಚ್ಚಿಗೆದ್ದು ರಮೇಶ್ ಜಾರಕಿಹೊಳಿ ಯತ್ನಾಳ್ ಹೋದ್ರು ಅರವಿಂದ್ ಬೆಲ್ಲದು ಹೋಗ್ಬಿಡ್ತಾರೆ ಅಂತಿತ್ತು ಬಟ್ ಅರವಿಂದ್ ಬೆಲ್ಲ ಅದಿಲ್ಲ ನಾನು ಪಾರ್ಟಿ ಜೊತೆ ಇರ್ತೀನಿ ನಮ್ಗೆ ಏನು ಅಸಮಾಧಾನ ಇಲ್ಲ ಅಂತ ಅವರು ಕೂಡ ಸಾಥ್ ಕೊಟ್ರು ಈಗ ಎತ್ನಾಳ್ ನಮಗೆ ನರೇಂದ್ರ ಮೋದಿಯವನ್ನ ಪ್ರಧಾನಿ ಮಾಡೋದು ಮುಖ್ಯ ಬೇರೆ ಏನಲ್ಲ ಅಂತ ಹೇಳಿ ಅವರು ಇದಾದರು ವಿರೋಧ ಸಹಜವಾಗಿ ಉಳ್ಕಂಡಿದೆ ಇನ್ನು ಬಟ್ ವಿಜೇಂದ್ರ ಮಾತಾಡ್ತಾ ಅಂಥದ್ದು ಯಾವುದು ವಿರೋಧ ಇಲ್ಲೆಲ್ಲ ಸರಿ ಹೋಗುತ್ತೆ ಬಿಡಿ ಅಂತ ಮಂಡ್ಯ ಆಗದ ಕೆ ಆರ್ ಪಟೇಲ್ ಮಾತನಾಡಿದ್ದಾರೆ ಅಂದ್ರೆ ಯಡಿಯೂರಪ್ಪ ಅವರು ಕೂಡ ರಾಜ್ಯ ರಾಜಕಾರಣದಲ್ಲಿ ಬಂದಾಗ ಒಂದು ಸ್ವಲ್ಪ ಎಲ್ಲರ ಜೊತೆ ರಾಜಿ ಅವು ಇವು ಮಾಡೋರು ಕೋಪ ಬಟ್ ವಿಜೇಂದ್ರ ಅವನ ಕೈ ಮುಂದೆ ಯಾವುದೇ ತನ್ನ ವಿರುದ್ಧದ ಅಸಮಾಧಾನ ಇದ್ದಾಗ ಅಲ್ಲೇ ಎಮರ್ಟ್ ಕ್ಲಿಯರ್ ಮಾಡ್ಕೋತಾರೆ ಅದರ ಮೊದಲ ಹೆಜ್ಜೆ ಯೋಗೇಶ್ವರ್ ಜೊತೆ ಟೈಅಪ್ ಎರಡನೇ ಹೆಜ್ಜೆ ಅರವಿಂದ್ ಬಲ್ ಜೊತೆ ರಾಜಿ ಈಗ ರಮೇಶ್ ಜಾರಕಿಹೊಳಿ ಎತ್ನಾಳ್ ಜೊತೆ ಒಂದಷ್ಟು ಮುನಿಸಿದೆ ಅದು ಸರಿ ಹೋಗ್ಬೇಕು ಬಾಲ್ಚಂದ್ರ ಜಾರಕಿಹೊಳಿ ಹೇಳಿದ್ದಾರೆ ನಮ್ಮಲ್ಲಿ ಯಾವುದೇ ಅಸಮಾಧಾನ ಇಲ್ಲ ನಾನು ಆಗಲೇ ತಿಳಿಸಿದ್ದೆ ನಮ್ಮ ರಾಜೇಶ್ ಜಿಗೆ ನನ್ನ ಕಾರ್ಯಕ್ರಮಕ್ಕೆ ಬರಲ್ಲ ಅಂತ ಹಾಗಾಗಿ ನಮ್ಮದು ಏನೋ ನಮ್ಮ ನಮ್ಮಲ್ಲಿ ಯಾವುದೋ ಅಸಮಾಧಾನ ಇಲ್ಲ ಅಂತ ಬಾಲ್ಚಂದ್ರ ಜಾರಕಿಹೊಳಿ ಹೇಳಿದ್ದಾರೆ ಬಾಲ್ಚಂದ್ರ ಜಾರಕಿಹೊಳಿದ್ದೆ ಹೇಳೋದೇ ರಮೇಶ್ ಜಾರಕಿಹೊಳಿ ಅವರ ಮಾತು ಯಾಕಂದರೆ ಬಾಲ್ಚಾರ ಬಾಲ್ಚಂದ್ರ ಜಾರಕಿಹೊಳಿ ಅವರ ಮಾತನ್ನು ಹೆಚ್ಚು ಕಮ್ಮಿ ಸಹಮತ ವ್ಯಕ್ತಪಡಿಸ ರಮೇಶ್ ಜಾರಕಿಹೊಳಿ ಇನ್ನು ಯತ್ನಾಳ್ ವಿಜೇಂದ್ರ ಖಂಡ್ ರಾಗಲ್ಲ ಅನ್ಬಿಟ್ಟಿನ ಕಾಂಗ್ರೆಸ್ ಸೇರ್ಬಿಡ್ತಾರ ಸೇರಲ್ಲ ಸೊ ಸಿಂಗಲ್ ಶೇರ್ ಈಗ ಯತ್ನಾಳ್ ಮೊದಲೆಲ್ಲ ಒಂದು ಟೀಮ್ ಇತ್ತು ಸಿ ಪಿ ಯೋಗೇಶ್ವರ್ ಅರವಿಂದ್ ಬೆಲ್ಲತ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಇವರೆಲ್ಲ ಒಟ್ಟು ಇವರೆಲ್ಲ ಯ ಯಡಿಯೂರಪ್ಪ ವಿರೋಧಿ ಗುಂಪಲ್ಲಿದ್ದರು ಈಗ ಒಬ್ಬೊಬ್ಬರು ಹಾಗೆ ಬಂದು ನನಗೆ ಪಕ್ಷ ಇಂಪಾರ್ಟೆಂಟು ನರೇಂದ್ರ ಮೋದಿ ಇಂಪಾರ್ಟೆಂಟು ಅಂತ ರಾಜ್ಯಾಧ್ಯಕ್ಷ ವಿಜೇಂದ್ರ ಜೊತೆ ರಾಜಿಯಾಗಿ ಹಿಂದಾಗಿದ್ದು ಮರ್ಯಾನ ಕಾಂಗ್ರೆಸ್ಸನ್ನು ಲೋಕಸಭೆಯಲ್ಲಿ ಸೋಲ್ಸೋಣ ಅನ್ನೋ ದಿಸೆಯಲ್ಲಿ ಎಲ್ಲರೂ ಒಟ್ಟಾಗ್ತಿದ್ದಾರೆ ಆಗ ನೋಡಿದ್ರೆ ಯಡಿಯೂರಪ್ಪಿಂತ ಒಂದು ಕೈ ಮುಂದೆ ವಿಜೇಂದ್ರ ಅಸಮಾಧಾನವನ್ನು ತಣಿಸಿ ಅಪ್ಪನಿಗಿಂತ ಒಂದು ಕೈ ಮೇಲು ಅನ್ನೋದನ್ನು ಪ್ರೂವ್ ಮಾಡ್ತಾವ್ರೆ ಅವ್ರ ಮಾತಾಡ್ತಾ ಹೇಳ್ತೀರಿ ಹೆಂಗೆ ವಿಜಯೇಂದ್ರ ಅಂದರೆ ಈ ದೇವೇಗೌಡರು ಕುಮಾರಸ್ವಾಮಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಎಲ್ಲರ ರಾಜಕೀಯ ಪಟ್ಟುಗಳನ್ನ ಒಬ್ಬನೇ ಹಾಕಬಲ್ಲ ವ್ಯಕ್ತಿ ಅಂತ ಅದೀಗ ಅವಕಾಶ ಸಿಕ್ಕಿದೆ ಅದೇನು ಮಾಡ್ತಾರೆ ಅಂತ ಕಾದು ನೋಡಬೇಕು ಬಟ್ ಬೈ ಎಲೆಕ್ಷನ್ಗಳು ಒಂದಷ್ಟು ಗೆಲ್ಸ್ಕೊಂಡಿದ್ರು ಶಿರಾ ಮತ್ತು ಕೆ ಆರ್ ಪೇಟೆ ಮಸ್ಕಿಲ್ ಮಕಾಡೆ ಮಲಗಿದ್ರು ಅದು ಬೇರೆ ಕತೆ ಬಟ್ ಎನಿ ವಿಜೇಂದ್ರ ತನ್ನ ವಿರುದ್ಧದ ಅಸಮಾಧಾನವನ್ನು ಈಗ ಸಮಾಧಾನ ಮಾಡೋದ್ರ ಮೂಲಕ ತಣಿಸ್ತಾ ಇದ್ದಾರೆ ವಿಜಯೇಂದ್ರ ಅವರ ಈ ರಾಜಕೀಯ ಚಾಣಾಕ್ಯದ ಬಗ್ಗೆ ಏನು ಹೇಳ್ತೀರಿ ವಿಜೇಂದ್ರ ರಾಜ್ಯಾಧ್ಯಕ್ಷ ಆಗಿದ್ದು ಪಿಗೆ ಲಾಭ ಆಗತ್ತಾ ಲೋಕಸಭೆಯಲ್ಲಿ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ ಬಿಜೆಪಿ ಜೆ ಡಿ ಎಸ್ ಎಷ್ಟು ಗೆಲ್ತಾರೆ ಸ್ಥಾನಗಳನ್ನು ಪ್ರಧಾನಿ ಆಗೋದು ಯಾರು ರಾಹುಲ್ ಗಾಂಧಿ ಅವರ ನರೇಂದ್ರ ಮೋದಿಯವರ ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ